ನಮಸ್ಕಾರ, ನಾನು ಶರಣಯ್ಯ ಸ್ವಾಮಿ, ಕಿಸಾನ್ ವಾರ್ತೆಗೆ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಈ ಕೃಷಿಗೆ ಬರುವ ಮುನ್ನ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಬೇಕು, ಮಾನಸಿಕವಾಗಿ ಹೇಗೆ ಸಿದ್ಧರಾಗಬೇಕು ಅನ್ನೋದನ್ನು ಹೇಳಿದ್ದೆ. ಇನ್ನು ಎರಡನೇದು ಏನು ಅಂತಂದರೆ, ನಾವು ಕೃಷಿಗೆ ಭಾಳ ಪ್ರಮುಖವಾಗಿ ಬರ್ತಕ್ಕಂಥದ್ದು ಭೂಮಿ, ಭೂಮಿ ಆಯ್ಕೆ ಹೇಗೆ ಮತ್ತು ಯಾವ ಥರದ ಭೂಮಿಗಳು ಅಲ್ಲಿ ಕೂಡ ಏನು ತಪತ್ರೆಗಳಿದ್ದಾವೆ, ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು ಪ್ರಮುಖವಾಗಿ ನೋಡೋಣ. ಮೊದಲನೇದಾಗಿ, ನಮ್ಮ ಭೂಮಿ ಭೌಗೋಳಿಕವಾಗಿ ಎಲ್ಲಿದೆ. ಉದಾಹರಣೆಗೆ ಹೈದರಾಬಾದ್ ಕರ್ನಾಟಕ ಗುಲ್ಬರ್ಗದಲ್ಲಿದ್ದರೆ ಒಂಥರ ಬೆಳೆಗಳನ್ನು ಬೆಳಿಬೇಕಾಗುತ್ತೆ, ಆಮೇಲೆ ಕರಾವಳಿ ಭಾಗದಲ್ಲಿದ್ದರೆ ಒಂಥರ ಬೆಳೆಗಳನ್ನು ಬೆಳಿಬೇಕಾಗುತ್ತೆ, ಮೈಸೂರು ಭಾಗದಲ್ಲಿದ್ದರೆ ಒಂಥರ ಬೆಳೆಗಳನ್ನು ಬೆಳಿಬೇಕಾಗುತ್ತೆ, ಈ ರೀತಿ ತುಮಕೂರು ಭಾಗಗಳಲ್ಲಿದ್ದರೆ ಬೇರೆ ಆಗಿರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ವಾತಾವರಣವಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ಬೇರೆ ಅದನ್ನು ವಲಯಗಳು, ಹೀಗಾಗಿ ಬೇರೆ 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 ವಲಯಗಳನ್ನಾಗಿ ಕೃಷಿ ವಿಜ್ಞಾನಿಗಳು ವಿಂಗಡಣೆ ಮಾಡಿದ್ದಾರೆ. ಯಾವ ವಲಯದಲ್ಲಿ ಬರ್ತದೆ ಅನ್ನುವಂಥದ್ದು ಪ್ರಮುಖವಾಗ್ತದೆ, ಆ ವಲಯದ ಲಕ್ಷಣಗಳೇನು, ಆ ವಲಯದಲ್ಲಿ ನಾವು ಏನು ಬೆಳೆದರೆ ಅನುಕೂಲ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಹೀಗಾಗಿ ನೀವು ಕರಾವಳಿ ಭಾಗದಲ್ಲಿ ಜಮೀನೇನನ್ನಾದರೂ ಖರೀದಿ ಮಾಡಿಕೊಂಡು ಇಲ್ಲ ನಾನು ದ್ರಾಕ್ಷಿ ಬೆಳಿತೀನಿ ಅನ್ನೋದು ಭಾಳ ಮೂರ್ಖತನ ಆಗ್ತದೆ. ಆಮೇಲೆ ಅದೇ ರೀತಿ ನೀವು ಯಾವುದು ಗುಲ್ಬರ್ಗ ಭಾಗದಲ್ಲಿ ನಾವು ಜಮೀನನ್ನು ತೆಗೆದುಕೊಂಡು ಅಲ್ಲಿ ನಾನು ಅಡಿಕೆ ತೋಟ ಮಾಡ್ತೀನಿ, ಕಾಳುಮೆಣಸು ಬೆಳಿತೀನಿ, ಇನ್ಯಾವುದು ಬೇರೆ 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 ಕರಾವಳಿ ಭಾಗದ ಬೆಳೆಗಳನ್ನ ಅಲ್ಲಿ ಬೆಳಿತೀನಿ ಅಂದರೆ ಕಷ್ಟ ಆಗುತ್ತೆ. ಪ್ರಾಯೋಗಿಕವಾಗಿ ಬೆಳಿಬೋದು, ಅದಕ್ಕೆ ಲಾಭ ನಷ್ಟಗಳು ತುಂಬ ಕಷ್ಟ ಆಗುತ್ತೆ. ಈ ಥರ ನನ್ನ ಭೂಮಿಯ ಆಯ್ಕೆ ಯಾವ ಪ್ರದೇಶದಲ್ಲಿ ಸೂಕ್ತ, ಆಮೇಲೆ ನನ್ನ ಯೋಜನೆಗಳನ್ನು ರೂಪಿಸುವಂತಹ ಭೂಮಿ ಅದು ಇದೆಯೇ ಅನ್ನೋಂಥದ್ದು ನೀವು ಅಥವಾ ತಜ್ಞರನ್ನು ನೀವು ಸಂಪರ್ಕ ಮಾಡಬೇಕು. ಭೂಮಿ ಆಯ್ಕೆ ಮತ್ತು ಭೌಗೋಳಿಕವಾಗಿ ಯಾವ ಪ್ರದೇಶದಲ್ಲಿ ಬರುತ್ತೆ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂತಂದರೆ, ನೀವು ಈಗ ಉದಾಹರಣೆ ದ್ರಾಕ್ಷಿ ಬೆಳಿಬೇಕು ಅನ್ನೋಂಥ ಪ್ಲ್ಯಾನ್ ಇತ್ತಂತಂದರೆ ನೀವು ಬಿಜಾಪುರ ಭಾಗದಲ್ಲಿ ಬೆಂಗಳೂರು ಕೆಲವು ಭಾಗದಲ್ಲಿ ಮಾಡ್ಬೋದು, ಅದೇ ನೀವು ಕರಾವಳಿ ಭಾಗದಲ್ಲಿ ತೆಗೆದುಕೊಂಡು ಅಷ್ಟೊಂದು ಸೂಕ್ತ ಆಗಲ್ಲ. ಅದು ಇದೇ ರೀತಿ ನೀವು ಏನು ಬೆಳೆಯನ್ನು ನೀವು ಬೆಳಿತೀರಿ ಅನ್ನುವಂಥದ್ರ ಮೇಲೆ ಆ ಭೂಮಿಗಳ ಆಯ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ನಿಮಗೆ ಲಭ್ಯವಿರುವ ಜಮೀನಿನಲ್ಲಿ ಆ ಪ್ರದೇಶದಲ್ಲಿ ಯಾವುದು ಸೂಕ್ತವಾದ ಬೆಳೆ ಬೆಳೀತೀರೋ ಬರ್ತದೋ ಆ ಕಡೆ ಹೋಗಬೇಕಾಗುತ್ತೆ. ನೀವು ಭೂಮಿಗೆ ತಕ್ಕ ಬೆಳೆಗಳನ್ನು ಬೆಳಿಬೇಕಾಗುತ್ತೆ, ವಾತಾವರಣಕ್ಕೆ ತಕ್ಕ ಬೆಳೆಗಳನ್ನು ಬೆಳಿಬೇಕಾಗುತ್ತೆ. ಇದು ಮೊದಲನೆಯದು. ಈ ರೀತಿ ನೀವು ಭಾಳ ವಿಚಾರಬದ್ಧವಾಗಿ ಜಮೀನನ್ನು ಖರೀದಿ ಮಾಡುವಾಗ ಮಾಡಬೇಕಾಗುತ್ತೆ. ಪಿತ್ರಾರ್ಜಿತ ಜಮೀನಿದ್ದು ನಿಮಗೆ ಈ ತಾಪತ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಆಮೇಲೆ ಎರಡನೆಯದಾಗಿ, ನೀವು ಆ ಪ್ರದೇಶಕ್ಕೆ ತಕ್ಕಂಥ ಭೂಮಿಯನ್ನು ಖರೀದಿ ಮಾಡಿದ್ರಿ. ಆಮೇಲೆ ಆ ಭೂಮಿಯಲ್ಲಿರ್ತಕ್ಕಂಥ ಮಣ್ಣು, ಯಾಕಂದರೆ ಎಲ್ಲ ಭಾಗದಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಮಣ್ಣುಗಳಿದ್ದಾವೆ. ನಿಮಗೆ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲವು ಕಡೆ ಬ್ಲ್ಯಾಕ್ ಸಾಯಿಲ್ ಕೂಡ ಇದೆ, ಕೆಲವು ಕಡೆ ರೆಡ್ ಸಾಯಿಲ್ ಇದೆ, ಕೆಲವು ಭಾಗದಲ್ಲಿ ನಾವೇನು ಕರ್ಲ್ ಅಂತ ಹೇಳ್ತೀವಿ ಅದು ಇದೆ, ಕೆಲವು ಕಡೆ ಸೌಳು ಜಮೀನು ಇದೆ, ಕೆಲವು ಕಡೆ ಅಲ್ಕ್ಲೈನ್, ಕೆಲವು ಕಡೆ ಆಸಿಡಿಟಿ, ಇವೆಲ್ಲ ಪ್ರದೇಶಗಳಿದ್ದಾವೆ. ಆ ಒಂದು ಪ್ರದೇಶದಲ್ಲಿ ಆ ಒಂದು ಮಣ್ಣಿನಲ್ಲಿ ಆ ಪಿ ಎಚ್ ಹೊಂದ್ಕೊಂಡು ಹಾಗೆ ಯಾವ ಬೆಳೆಗಳನ್ನು ಬೆಳಿಬೋದು ಅನ್ನೋದು ಭಾಳ ಮುಖ್ಯ. ಯಾಕಂದರೆ ನೀವು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೋದರೆ ಅದು ಒಂಥರ ಬೇರೆ ಇರ್ತದೆ, ಅಲ್ಲಿ ಭತ್ತ ಬೆಳಿಬೇಕಾಗುತ್ತೆ. ಈಗ ಸಂಪೂರ್ಣವಾಗಿ ಭತ್ತ ಬೆಳೆಯೋರ ಮಧ್ಯದಲ್ಲಿ ನೀವೊಂದು ಹೋಗಿ ಏನೋ ಒಂದು ದ್ರಾಕ್ಷಿ ತೋಟ ಮಾಡ್ತೀನಿ ಅಂದರೆ ಆಗೋಲ್ಲ. ಅದು ಸೂಕ್ತವಾದ ಬೆಳೆಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಿಮ್ಮ ತಲೆಯಲ್ಲಿರುವಂಥ ಬೆಳೆ ಮತ್ತು ಆ ಪ್ರದೇಶ ಸೂಕ್ತವಾಗಿದೆಯಾ ಅನ್ನೋದು ಇವೆ ಲ್ಯಾಂಡ್ಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ ಖರೀದಿ ಮಾಡ್ಕೋಬೇಕಾಗುತ್ತೆ. ಅಥವಾ ಆ ಭಾಗದ ರೈತರು ನೀವು ಅದನ್ನು ಆ ಸೂಕ್ತವಾದ ಬೆಳೆಗಳನ್ನು ಅಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇನ್ನೊಂದು ನೀರಿನ ಮಣ್ಣಿನ ಅಷ್ಟೇ ಅತ್ಯಂತ ಮಹತ್ವದ ನೀರು. ಇದು ಒಂದು ಮನೆ ಒಂದು ಕಟ್ಟಡ ಕಟ್ಟುವಾಗ ನಾವೇನದನ್ನು ಪಿಲ್ಲರ್ ಅಂತೇನು ಕರಿತೀವಲ್ಲ, ಪಿಲ್ಲರ್ ಇದ್ದ ಹಾಗೆ. ಈಗ ಕಪ್ಪು ಭೂಮಿಯಲ್ಲಿ ಸೌಳು ಮಿಶ್ರಿತ ಭೂಮಿಯಲ್ಲಿ ಕಪ್ಪು ಭೂಮಿಯಲ್ಲಿ ನಿಮಗೇನಾದರೂ ನೀರು ಉಪ್ಪು ನೀರು ಸಿಕ್ಕಿದ್ರೆ ಭಾಳ ಕಷ್ಟ ಆಗ್ತದೆ, ಭಾಳ ಬೆಳೆಗಳನ್ನು ಬೆಳಿಬೋದು ತುಂಬ ಕಷ್ಟ ಆಗ್ತದೆ, ಕೆಲವೇ ದಿನಗಳಲ್ಲಿ ಅದು ಭೂಮಿ ಹಾಳಾಗಿ ಹೋಗ್ಬಿಡುವಂಥ ಸಾಧ್ಯತೆ ಇರ್ತದೆ. ಹೀಗಾಗಿ ನೋಡಬೇಕಾಗುತ್ತಲ್ಲಿ ಆ ನೀರು ಮತ್ತು ಭೂಮಿ ಎರಡೂ ಭಾಳ ಮುಖ್ಯ. ನೀರಿನ ಏನು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಏನು ಹೇಳ್ತೀವಿ ಅದು ಪಿ ಎಚ್ಚು,
ಆಮೇಲೆ ಮಣ್ಣಿಗೆ ನೀರಿಗೆ ಹೊಂದಾಣಿಕೆ ಆಗುವಂಥದ್ದು, ಅಥವಾ ಆ ಮಣ್ಣು ಮತ್ತು ನೀರಿಗೆ ತಕ್ಕದಾಗಿರ್ತಕ್ಕಂಥ ಬೆಳೆಗಳನ್ನು ಕೂಡ ಬೆಳಿಬೋದು. ಆ ಒಂದು ವಿಚಾರ ಮಾಡಬೇಕಾಗುತ್ತೆ. ಆಮೇಲೆ ನೀವು ಖರೀದಿ ಮಾಡೋ ಮುನ್ನ ಸ್ವಲ್ಪ ಆ ಮಣ್ಣಿನ ಸ್ಯಾಂಪಲ್ ನೀರಿನ ಸ್ಯಾಂಪಲನ್ನು ಮಾಡಬೇಕಾಗುತ್ತೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಅಥವಾ ಈ ತೊಗೊಂಡ್ಬಿಟ್ಟಿರ್ತೀರಿ ಅಥವಾ ತೊಗೊಂಡ್ಮೇಲೆ ಬೋರ್ ಹಾಕಿಸ್ತೀರಿ, ಆ ನೀರು ಮತ್ತು ಭೂಮಿಗೆ ತಕ್ಕಂಥ ಬೆಳೆಗಳನ್ನು ಬೆಳಿಬೇಕಾಗುತ್ತೆ. ಅಥವಾ ಅವನ್ನು ರಿಪೇರಿ ಮಾಡುವಂಥ ಕೆಲಸ ಮಾಡ್ಬೋದು. ಏನು ನಿಮಗೆ ಮಣ್ಣು ಏನು ಹುಳಿ ಮಣ್ಣಿದ್ರೆ ಅದಕ್ಕೊಂಥರ ಟ್ರೀಟ್ಮೆಂಟು ಇದಾಗಿದೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಿಂಗಾಗಿ ನಿಮಗೆ ಇವತ್ತು ಸಾಯ್ಲು ಟೆಸ್ಟ್ ಮಾಡೋದು ತುಂಬ ಏನು ಕಷ್ಟಕರದ್ದು ಆದದ್ದಲ್ಲ. ಕೆಲವು ಸಂದರ್ಭದಲ್ಲಿ ನೀವು ಜಮೀನನ್ನು ಖರೀದಿ ಮಾಡಬೇಕು ಅಂತಂದರೆ ಬಿಫೋರ್ ಆಗಿ ಅದು ಸಾಯ್ಲ್ ಟೆಸ್ಟ್ ಮಾಡಿಕೊಂಡು ಮಾಡ್ಬೋದು, ನೀರು ಟೆಸ್ಟ್ ಮಾಡಿಕೊಂಡು ಮಾಡ್ಬೋದು. ಇವು ಮೂಲಭೂತ, ಇವುಗಳನ್ನು ನೋಡಲೇಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತಂದರೆ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿ ನೀವು ಯಾವ ಬೆಳೆ ಬೆಳಿತೀರಿ, ರಸ್ತೆಗೆ ಸಮೀಪ ಇದೆಯಾ, ನಗರಕ್ಕೆ ಸಮೀಪ ಇದೆಯಾ? ಯಾಕಂದರೆ ನಿಮಗೆ ರಸ್ತೆಗೆ ಸಮೀಪ ಇದ್ದರೆ ಮಾತ್ರ ನೀವು ಕೆಲವು ತರಕಾರಿಗಳನ್ನು ವೆಹಿಕಲ್ಗಳ ಮೂಲಕ ಹೇರಬೇಕಾಗುತ್ತೆ, ತೊಗೊಂಡು ಹೋಗಬೇಕಾಗುತ್ತೆ. ಭಾಳ ಕಷ್ಟಕರ ಕೆಲಸ. ಹೀಗಾಗಿ ಅದು ರಸ್ತೆನೂ ಕೂಡ ಅಷ್ಟೇ ಮಹತ್ವದ್ದು. ಅಥವಾ ನೀವೇನಾದರೂ ಇವಾಗ ಒಂದು ಭಾಳ ನಾವು ಹಾಲಿನ ಡೈರಿ ಮಾಡ್ತೀನಿ ಅಂತ ಹೇಳ್ತೀರಿ, ದೊಡ್ಡ ಪ್ರಮಾಣದಲ್ಲಿ ಪಶುಸಂಗೋಪನೆ ಮಾಡ್ತೀನಿ ಅಂತ ಹೇಳ್ತೀರಿ, ನಿಮ್ಮಲ್ಲಿ ತೊಗೊಂಡು ಹೋಗಿರ್ತಕ್ಕಂಥ ಈ KMF ಔಟ್ಲೆಟ್ ಎಲ್ಲಿದೆ, ಅದು ನೀವು ಆಗ ಗಳಿಗೆ ಒಳಗೆ ಕಳ್ಸೋಕ್ಕೆ ಸಾಧ್ಯನಾ, ಅದಕ್ಕೂ ನಿಮಗೂ ಎಷ್ಟು ದೂರ ಇದೆ, ಆಗ ಹೋಗುವಾಗ ನಿಮಗೆ ಇದೇನಿದೆ ಸಂಪರ್ಕ ಸರಿ ಇದೆಯಾ, ರಸ್ತೆ ಸರಿ ಇದೆಯಾ ನೋಡಬೇಕಾಗುತ್ತೆ. ಯಾಕಂದರೆ ಒಂದು ದಿನದ ಒಂದೇನೋ ಒಂದು 50 ಲೀಟ್ರ್ ಹಾಲು ನಿಮ್ಮದು ಒಂದು ದಿವಸದ ಪ್ರೊಡಕ್ಷನ್ ನಿಂತು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ, ಅದನ್ನು ಹೆಂಗೆ ಕನ್ಸ್ಯೂಮ್ ಮಾಡ್ತೀರಿ ಅಂತ ಬೇರೆ ಬೇರೆ ಇವುಗಳನ್ನು ನೀವೆಲ್ಲ ಮೊದಲೇ ವಿಚಾರ ಮಾಡಬೇಕಾಗುತ್ತೆ. ಆಮೇಲೆ ನೀವು ಬೆಂಗಳೂರಂಥ ಭಾಗದಲ್ಲಿ ನೀವು ಅಕ್ಕಪಕ್ಕ ಜಮೀನು ತರಕಾರಿ ಬೆಳಿಬೋದು, ಹಣ್ಣು ಬೆಳಿಬೋದು, ಇನ್ಯಾವುದು ಬೆಳಿಬೋದು, ಇನ್ಯಾವುದು ನೀವು ಗುಲ್ಬರ್ಗದಂಥ ಭಾಗದಲ್ಲಿ ಹೋಗಿ ನಾನು ಪ್ರತಿ ದಿವಸ ನಾನು ಇಲ್ಲ ನಾನು ಬೆಂಗಳೂರಿಗೆ ತರಕಾರಿ ಕಳಿಸ್ತೀನಿ ಅಂತಂದರೆ ಸಾಧ್ಯ ಇಲ್ಲ ಅಂತ ಅಷ್ಟು ಕಷ್ಟ ಸಾಧ್ಯ ಆಗುತ್ತೆ. ಅಲ್ಲೇ ಪಕ್ಕದ ಕೋಲಾರದವರು ಇದರವರು ಅವ್ರದ್ದು ಪ್ರೊಡಕ್ಷನ್ ಕಾಸ್ಟ್ ಚೀಪ್ ಆಗುತ್ತೆ, ಹೀಗಾಗಿ ಅವ್ರು ನಿಮಗಿಂತ ಕಡಿಮೆ ರೇಟಿಗೆ ಕೊಟ್ಟಾಗ ನಿಮಗೆ ಬೆಲೆ ಸಿಗಲ್ಲ. ಬೆಳೀಲೇಬೇಕು ಅನ್ನೋಂಥ ಹಠ ಅಲ್ಲ, ಅದು ಸೂಕ್ತವಾದಂಥ ಬೆಳೆಗಳನ್ನು, ಸೂಕ್ತವಾದ ಪ್ರದೇಶ, ಸೂಕ್ತವಾದ ಮಾರುಕಟ್ಟೆ ಇವುಗಳೆಲ್ಲ ನೋಡ್ಕೊಂಡು ಬೆಳೆ ಬೆಳಿಬೇಕಾಗುತ್ತೆ. ಇದನ್ನು ನಾವು ವಾಸ್ತವ ದೃಷ್ಟಿಯಿಂದ ನೋಡಬೇಕು, ಯಾವುದು ಸಾಧ್ಯ ಇದು ಅದನ್ನು ಲಾಭ ಮಾಡೋದು ಮಾಡ್ಕೋಬೇಕು. ಅಥವಾ ಮಾರುಕಟ್ಟೆಯನ್ನು ನಿಮಗೆ ಗುಲ್ಬರ್ಗದಲ್ಲಿ ಬೆಳೆದು ನಿಮ್ಗೆ ಹೈದರಾಬಾದ್ ಸ್ವಲ್ಪ ಅದನ್ನು ಮಾಡ್ಕೋಬೋದು, ಮಾರಾಟ ಸಾಧ್ಯನಾ, ಸೊಲ್ಲಾಪುರದಲ್ಲಿ ಮಾರೋಕ್ಕೆ ಸಾಧ್ಯನಾ, ಇವನ್ನೆಲ್ಲ ನೀವು ವಿಚಾರ ಮಾಡ್ಕೊಂಡು ಮಾಡ್ಬೇಕು. ಇನ್ನು ಕೆಲವರು ಎಲ್ಲ ನಾನು ಗುಲ್ಬರ್ಗದಲ್ಲಿ ಮಾಡಿಕೊಂಡು ನಾನು ಬೆಂಗಳೂರಿಗೆ ಏರ್ಪೋರ್ಟಿಂದ ಎಕ್ಸ್ಪೋರ್ಟ್ ಮಾಡಿದ್ರೆ ಸಾಧ್ಯ ಇಲ್ಲ, ಯಾಕಂದರೆ ಇಲ್ಲಿ ಪ್ರತಿ ಗಂಟೆನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಾದ್ರು ನಿಮಗೆ ಎಕ್ಸ್ಪೋರ್ಟ್ ಆರ್ಡ್ರ್ ಇತ್ತು ಅಂತಂದರೆ ಹೂವು ತರಕಾರಿ ಇತ್ತು ಭಾಳನೇ ಅದು ಏನಾಗುತ್ತೆ ಫ್ರೆಶ್ ಇರಬೇಕಾಗುತ್ತೆ, ಆ ಗಳಿಗೆಗೆ ಯಾವುದು ಫ್ಲೈಟ್ ಬುಕ್ ಆಗಿರುತ್ತೆ ಅದಕ್ಕೆ ಕೊಡಬೇಕಾಗ್ತದೆ. ಇವೆಲ್ಲ ಭಾಳ ಭಾಳ ಇವು ನಿಮಗೆ ಈ ಭೂಮಿಗಳನ್ನು ಖರೀದಿ ಮಾಡೋಕ್ಕಿಂತ ಮುಂಚೆ ಇವುಗಳನ್ನೆಲ್ಲ ನಿಮ್ಗೆ ಲೆಕ್ಕ ಹಾಕಬೇಕಾಗುತ್ತೆ. ಓನ್ಲೈನ್ ಇತ್ತು ಅಂದರೆ ಇದು ಬೇರೆ ವಿಚಾರ. ಕೆಲವು ಸಂದರ್ಭದಲ್ಲಿ ಕೆಲವರು ಭೂಮಿ ಖರೀದಿ ಮಾಡಬೇಕು ಅಂತಾರೆ, ಕೆಲವು ಸಂದರ್ಭದಲ್ಲಿ ಇದು ಬೆಳಿಬೇಕು ಅಂತಾರೆ. ಆಮೇಲೆ ಹೊಸದಾಗಿ ಅವ್ರ ಪಿತ್ರಾರ್ಜಿತ ಜಮೀನಲ್ಲಿ ಬೇರೆ ಬೆಳೀತಿರ್ತಾರೆ, ಈ ತೋಗ್ತಾನೆ ಇನ್ನೆಲ್ಲಿ ತಿಳ್ಕೊಂಡು ಯಾವುದೋ ಒಂದು ಬಹಳ ಇಂಟೀರಿಯರು ಗುಡ್ಡದ ಪ್ರದೇಶದಲ್ಲಿ ಹೋಗಿ ನಾನು ಇಲ್ಲ ನಾನು ಒಂದು ಹೈಟೆಕ್ ಇದನ್ನು ಮಾಡ್ಕೊಂಡು ಯಾವುದೇ ಇಂಗ್ಲೀಷ್ ಕುಕ್ಕಂಬರು ಬೆಳಿತೀನಿ, ಇನ್ಯಾವುದು ಗೆರ್ಬೇರೆ ಬೆಳಿತೀನಿ ಅಂದರೆ ಬೆಳೆಯೋದು ತಪ್ಪಂತಲ್ಲ, ಬೆಳೆದದ್ದನ್ನು ನಾನು ಮಾರೋದು ಹೇಗೆ, ಕಳಿಸೋದು ಹೇಗೆ? ಬರೀ ಕಳಿಸೋದು ಇಂಪಾರ್ಟೆಂಟ್ ಅಲ್ಲ, ಆ ಗಳಿಗೆ ಕಳಿಸ್ಬೇಕು ನಾವು. ಆ ಈ ತರಕಾರಿ ಮತ್ತು ಹೂವಿಂದ ಗಂಟೆ ಗಂಟೆ ಲೆಕ್ಕ, ಮಲ್ಲಿಗೆ ಹೂವು ಬೆಳಗ್ಗೆ ಇರೋ ಇದು ಮಧ್ಯಾಹ್ನ ಬರುವುದಿಲ್ಲ, ಮಧ್ಯಾಹ್ನ ಇದ್ರೆ ಇಟ್ಟು ಬೆಳಗ್ಗೆ ಸಿಗುವುದಿಲ್ಲ. ಇವೆಲ್ಲ ಬಹಳನೇ ಅಮೂಲ್ಯವಾಗಿರ್ತಕ್ಕಂಥದ್ದು. ಇವುಗಳನ್ನೆಲ್ಲ ನೀವು ಅನುಭವ ಇರೋರನ್ನ ನೋಡಿಕೊಂಡು ಆ ಪ್ರದೇಶಕ್ಕೆ ನಿಮ್ಗೆ ಯಾವುದೋ ಒಂದು ಬೆಳೆ ನಿಮಗೆ ಆಸಕ್ತಿ ಇಟ್ಕೊಂಡು ಹೊಲ ಖರೀದಿ ಮಾಡ್ತೀರಿ, ಹೊಲ ಖರೀದಿ ಮಾಡೋ ಈ ಎಲ್ಲ ಅಂಶಗಳನ್ನು ನೀವು ಪರಿಗಣಿಸ್ಬೇಕಾಗುತ್ತೆ. ಇಲ್ಲ ಆ ಪ್ರದೇಶದ ತಕ್ಕಂಥ ಬೆಳೆಗಳಂತೂ ಇದ್ದೇ ಇರ್ತವೆ, ಅದು ಬೇರೆ ವಿಚಾರ. ಅದು ನೀವು ನಮ್ಮನ್ನೆಲ್ಲ ಸಂಪರ್ಕ ಮಾಡಿ ಭಾಳ ಪ್ರಗತಿಪರ ವಿಚಾರ ಇಟ್ಕೊಂಡು ಮಾಡ್ತಾರೆ, ದೊಡ್ಡ ಹೈಟೆಕ್ ಕೃಷಿನೇ ಮಾಡಬೇಕು ಅಂತಾರೆ. ಆ ಕೃಷಿ ಮಾಡೋದ್ರ ಜೊತೆಗೆ ಮಾರೋದು ಹೇಗೆ, ಕಳಿಸೋದು ಹೇಗೆ? ಆ ನೀವು ಮಾಡಿರ್ತಕ್ಕಂಥ ಜಮೀನಿಗೆ ರಸ್ತೆ ಇದೆಯಾ, ಸಂಪರ್ಕ ಇದೆಯಾ? ಆಮೇಲೆ ಇನ್ನೂಕ್ಕಿಂತ ಭಾಳ ಇಂಪಾರ್ಟೆಂಟ್ ಅಂದರೆ ಅಲ್ಲಿ
ನೀವು ಬೆಳೆತಕ್ಕಂಥ ಪ್ರದೇಶದಲ್ಲಿ ಇದರಲ್ಲಿ ಸ್ಕಿಲ್ಡ್ ಲೇಬರ್ ಇದ್ದಾರೆ? ಈಗ ಉದಾಹರಣೆಗೆ ರಾಣೆಬೆನ್ನೂರಂಥ ಪ್ರದೇಶದಲ್ಲಿ, ಕೊಪ್ಪಳದಂಥ ಪ್ರದೇಶದಲ್ಲಿ ಶೀಪ್ ಪ್ರೊಡಕ್ಷನ್ ಭಾಳ ಹುಲ್ಸಾಗಿ ಬೆಳೆಸಿ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ಒಬ್ಬರು ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ, ಒಬ್ಬರಿಂದ ಒಬ್ಬರಿಗೆ ಕಲ್ಕೊಂಡಿದ್ದಾರೆ, ಅಲ್ಲಿ ಪ್ರಾಬ್ಲಮ್ ಆಗೋಲ್ಲ. ನೀವು ಯಾವುದೋ ಒಂದು ಪ್ರದೇಶದಲ್ಲಿ ಹೋಗಿ ಸ್ಕಿಲ್ಡ್ ಲೇಬರ್ನ ಸೀಡ್ ಪ್ರೊಡಕ್ಷನ್ ಮಾಡ್ತೀವಿ, ಸಾಧ್ಯ ಇಲ್ಲ. ಈ ಎಲ್ಲ ಅಂಶಗಳನ್ನು ನಾವು ಪರಿಗಣನೆ ಮಾಡಬೇಕಾಗುತ್ತೆ. ಆಮೇಲೆ ಅಥವಾ ಬೇರೆ ಕಡೆಯಿಂದ ನಾವು ಅವ್ರನ್ನ ಕರ್ಕೊಬಂದು, ಈಗ ಉದಾಹರಣೆಗೆ ಎಲ್ಲೋ ಕೊಪ್ಪಳ ಭಾಗದಲ್ಲಿ ಅಥವಾ ಬಳ್ಳಾರಿ ಭಾಗದಲ್ಲಿ ಅವನು ಇದನ್ನು ಬೆಳೆದನೆ ಅಂತಂದರೆ ಅಡಿಕೆ ಬೆಳೆದ್ರೆ ಅದನ್ನು ಕಟ್ ಮಾಡುವಂಥಿರಲ್ಲ, ಬೇಸೋ ಅಂತ ಇರಲ್ಲ, ಇದು ಅಂತಿರಲ್ಲ. ಅದೇ ಶಿವಮೊಗ್ಗ ದಾವಣಗೆರೆ ಈ ಭಾಗದಲ್ಲಿ ಅದು ಪ್ರಾಬ್ಲಮ್ ಇಲ್ಲ. ಅಥವಾ ಇನ್ಯಾವುದು ಈ ನಾವು ಬೆಳಗಾಂ ಭಾಗದಲ್ಲಿ ಒಂದು ಇದು ಬರ್ತದೆ ಗೋಧಿ, ಆ ಗೋಧಿ ಅದು ಎಷ್ಟು ಭಾಳ ನ್ಯೂಟ್ರಿಷನ್ ಗೋಧಿ, ಅದು ಭಾಳ ಅದ್ಭುತವಾಗಿರ್ತದೆ. ಅದು ಅತಿನಿ ಆ ಭಾಗದಲ್ಲೆಲ್ಲ ಸಿಗ್ತದೆ, ಅದಕ್ಕೆ ಸಜ್ಜಕ ಅಂತಾರವರು. ಅದನ್ನು ನಾವು ಇಲ್ಲೆಲ್ಲ ದಾವಣಗೆರೆ ಭಾಗದಲ್ಲಿ ಬೆಳೆಯೋಕ್ಕೆ ಹೋದ್ರೆ ಅದನ್ನು ಮಿಲ್ಲುಗಳೇ ಇಲ್ಲ, ಆ ಮಿಲ್ಲಿಂಗ್ ಮಾಡೋಕ್ಕೆ ಬರೋದಿಲ್ಲ ಅದು. ಹೀಗಾಗಿ ಆ ಪ್ರದೇಶಕ್ಕೆ ತಕ್ಕಂತಹ ಬೆಳೆಗಳನ್ನು ಬೆಳೀಬೇಕಾಗುತ್ತೆ. ಕೆಲವರಿಗೆ ಪ್ರದೇಶದಲ್ಲಿ ರಾಗಿ ಬೆಳೆಯೋಕ್ಕೆ ಹೋದ್ರೆ ಅವ್ರಿಗೆ ಅದ್ರ ಬಗ್ಗೆ ಹಾರ್ವೆಸ್ಟಿಂಗ್ ಮಾಡೋಕೆ ಗೊತ್ತಿರೋದಿಲ್ಲ. ಆಮೇಲೆ ಅಥವಾ ನಾವು ಅಪರಿಚಿತನ ಅನ್ಸ್ಕಿಲ್ ಲೇಬರ್ ಕರ್ಕೊಂಬಂದರೆ ನಮ್ಮ ಬರ್ತಕ್ಕಂಥ ಬೆಳೆ ಅವ್ರು ಕೂಡ ವೆಚ್ಚಕ್ಕಿಂತ ಜಾಸ್ತಿ ಆಗ್ತದೆ, ಅವಾಗ ನಾವು ಖರೀದಿ ಮಾಡ್ಕೊಂಡು ಮಾಡ್ಬೋದು. ಆ ಒಂದು ವಿಚಾರ ಅಥವಾ ನಮಗಲ್ಲಿ ಅನುಸೂಕ್ತವಾಗಿರ್ತದೋ ಆ ಬೆಳೆಗಳನ್ನು ಮಾಡುವಂಥದ್ದು ಭಾಳ ಭಾಳ ಅತ್ಯಂತ ಉಪಯುಕ್ತವಾದಂಥದ್ದು. ಆಮೇಲೆ ಅದ್ರ ಜೊತೆಗೆ ನಾವು ಜಮೀನನ್ನು ಖರೀದಿ ಮಾಡೋ ವಾತಾವರಣ ಭಾಳನೇ ಭಾಳ ಮುಖ್ಯ ಆಗ್ತದೆ. ಯಾಕಂದರೆ ನಮಗಲ್ಲಿ ಹೊಂದಾಣಿಕೆ ಇರತಕ್ಕಂಥ ಜನ ಬೇಕಾಗ್ತದೆ. ಇದು ಕೃಷಿ ಅಂದರೆ ಕೇವಲ ಬಂಡವಾಳ ಹಾಕಿ ಬರುವಂಥದ್ದಲ್ಲ, ಅಕ್ಕಪಕ್ಕದವ್ರ ಸಹಕಾರ ಬೇಕಾಗ್ತದೆ, ಹಳ್ಳಿ ಜನರ ಸಹಕಾರ ಬೇಕಾಗ್ತದೆ. ಆಮೇಲೆ ಇನ್ನೊಂದು ಏನಂತಂದರೆ ನೀವು 10 ಜನ ತರಕಾರಿ ಬೆಳೆ, ನೀವು ತರಕಾರಿ ಬೆಳೆದ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಭಾಳ ಸಮೀಪ ಆಗುತ್ತೆ. ಈಗ ಯಾಕಂದರೆ ನೀವೇ ಇದು ಮಾಡಿದ್ರೆ ಏನಾಗುತ್ತೆ, ನೀವು ಇದನ್ನು ಕಟ್ಟಬೇಕಾಗುತ್ತೆ. ಉದಾಹರಣೆಗೆ ಹಸಿಮೆಣಸಿನ್ಕಾಯಿ ಬೆಳೆದೆ ಅಂತ ತಿಳ್ಕೊಳ್ರಿ, ಆ ಊರಲ್ಲಿ ಒಂದು 10 ಎಕರೆ ಹಸಿಮೆಣಸಿನ್ಕಾಯಿ ಇದ್ದರೆ ಒಂದೊಂದು 2-2 ಬ್ಯಾಗ್ ಆದರೂ 20 ಆಗ್ತದೆ. ಆವಾಗ ಅವನೇನು ಮಾಡ್ತಾನೆ, ಟ್ರಾನ್ಸ್ಪೋರ್ಟ್ನವನು ಒಂದು ಬ್ಯಾಗಿಗೆ 20-25 ರೂಪಾಯಿ ಅಂತ ಹೇಳ್ತಾನೆ. ಆದರೆ ನೀವೇ ಒಬ್ಬರೇ ದೂರದಿಂದ ಮಾಡಿದರೆ ಆ ಟೈಮಿಗೆ ಆ ತರಕಾರಿ ಮುಟ್ಸೋಕ್ಕೆ ಕಷ್ಟ ಆಗ್ತದೆ. ಈ ರೀತಿ ಇವೆಲ್ಲ ಯೋಜನೆಗಳನ್ನು ವಿಚಾರ ಮಾಡಿಕೊಂಡು ಭೂಮಿ ಖರೀದಿ ಮಾಡಬೇಕಾಗುತ್ತೆ. ಇನ್ನೊಂದು ಭೂಮಿ ಖರೀದಿಯಲ್ಲಿ ಭಾಳ ಮಹತ್ವ ಅಂತಂದರೆ ದಾಖಲೆಗಳ ಪರಿಶೀಲನೆ. ಈ ನಮ್ಮಲ್ಲಿ ಬಹಳ ಕೋರ್ಟ್ಗಳಲ್ಲಿ ಹೋಗಿ ನೀವು ಕೇಳಿದ್ರೆ ಅತಿ ಹೆಚ್ಚು ವ್ಯಾಜ್ಯಗಳು ಇರೋದು ಭೂಮಿ ಸಂಬಂಧಪಟ್ಟದ್ದು. ಅದು ಕ್ಲಿಯರೆನ್ಸ್ ಇದೆಯಾ ಈ ರೀತಿ? ಯಾಕಂದರೆ ಇವತ್ತು ಎಲ್ಲ ಕಡೆ ತುಂಬ ಆತಂಕಕಾರಿ ಬೆಳವಣಿಗೆ, ಒಂದೇ ಜಮೀನನ್ನು 3-3 ಜನರಿಗೆ ಮಾಡಿರ್ತಾರೆ, ಅಥವಾ ಇನ್ಯಾವುದು ಆಗಿರ್ತದೆ ಇವ. ಹಾಗಾಗಿ ನಾವು ಕ್ಲಿಯರೆನ್ಸು, ಆಮೇಲೆ ಇನ್ನು ಕೆಲವು ಜಮೀನನ್ನು ಖರೀದಿ ಮಾಡುವಾಗ ಕೆಲವ್ರು ಏನು ಮಾಡ್ಬಿಡ್ತಾರೆ ಅಂದರೆ ಲೀಗಲ್ ಒಪಿನಿಯನ್ ತೊಗೊಂಡು ತುಂಬ ಬೆಸ್ಟ್ ಅದು. ಲೀಗಲ್ ಒಪಿನಿಯನ್ ತೊಗೊಂಡು ಈ, ಯಾಕಂದರೆ ನಾವು ಒಮ್ಮೆ ಭೂಮಿಯನ್ನು ಖರೀದಿ ಮಾಡುವಾಗ ಎಲ್ಲ ರೀತಿಯ ಆ್ಯಂಗಲಲ್ಲಿ ವಿಚಾರ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಯಾಕಂದ್ರೆ ದೊಡ್ಡ ಪ್ರಮಾಣದ ನೀವೆಲ್ಲೋ ಕೆಲವು ಸಂದರ್ಭದಲ್ಲಿ ನನಗೆ ಅನೇಕ ಜನ ದುಬೈದಲ್ಲಿ ಇರೋರು ಫೋನ್ ಮಾಡ್ತಾರೆ, ಆಫ್ರಿಕಾದಲ್ಲಿ ಇರೋರು ಫೋನ್ ಮಾಡ್ತಾರೆ, ಯುರೋಪು ಅಮೇರಿಕಾದಲ್ಲಿ ಇರೋ ಅವರೆಲ್ಲ ಜಮೀನು ಖರೀದಿ ಮಾಡಬೇಕು, ಇದನ್ನು ಮಾಡಬೇಕು, ವ್ಯವಸಾಯ ಮಾಡಬೇಕು, ನಮ್ಮ ತಾಯಿನಡನ ಸೇವೆ ಮಾಡಬೇಕು, ನಾವೆಲ್ಲೋ ದೂರ ಇದ್ದುಕೊಂಡು ಮಾಡೋದು ಕಷ್ಟ ಆಗುತ್ತೆ, ಜಮೀನುಗಳು ಸಿಗ್ತಾವ, ಇದನ್ನು ಮಾಡ್ತಾವ ಅಂತ ಕೇಳ್ತಾರೆ. ಅವೆಲ್ಲ ಅವ್ರಿಗೂ ಕೂಡ ಈ ಎಲ್ಲ ಹೇಳಿದಂಥ ಅಂಶಗಳನ್ನು ಅವರು ನಮ್ಮ ನಾಡಿಗೆ ಬಂದು ತಮ್ಮ ಸಂಬಂಧಿಕರು ಮತ್ತೊಬ್ಬರು ಇವ್ರ ಜೊತೆಗೆ ಜಮೀನು ಖರೀದಿ ಮಾಡುವಾಗ ಕೇವಲ ಈ ರಸ್ತೆಗಳು ಇಂಪಾರ್ಟೆಂಟ್ ಅಲ್ಲ, ಕೇವಲ ಮಣ್ಣು ಇಂಪಾರ್ಟೆಂಟ್ ಅಲ್ಲ, ನೀರು ಅದ್ರ ಜೊತೆಗೆ ನೀವು ದಾಖಲೆಗಳು ಭಾಳ ಇಂಪಾರ್ಟೆಂಟು, ದಾಖಲೆಗಳು, ಆಮೇಲೆ ಅಲ್ಲಿ ಬರ್ತಕ್ಕಂತಹ ವ್ಯಾಜ್ಯಗಳು ಏನಾದರೆ ಕ್ಲಿಯರ್ ಮಾಡ್ಕೊಂಡು ಮಾಡುವಂಥದ್ದು ತುಂಬ ಯೋಗ್ಯ ಅನ್ನೋಂಥದ್ದು. ಇದು ಭೂಮಿಯನ್ನು ಖರೀದಿ ಮಾಡುವಾಗ, ಭೂಮಿಯನ್ನು ಆಯ್ಕೆ ಮಾಡುವಾಗ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಅಥವಾ ನಿಮ್ಗೆ ಕೊಡ್ತಕ್ಕಂಥ ಸಲಹೆಗಳಿವು.